ನಕಾರಾತ್ಮಕ ಯೋಚನೆಗಳ ಬಗ್ಗೆ ಹೇಳೋದಾದ್ರೆ, ಯಾವ ಯೋಚನೆಯನ್ನು ನಕಾರಾತ್ಮಕ ಅಂತ ಗುರುತಿಸಬೇಡಿ, ಅದೊಂದು ಯೋಚನೆ ಅಷ್ಟೇ. ಅದು ನೆಗೆಟಿವ್ ಅಂತ ಯಾರು ಹೇಳಿದ್ರು ನಿಮಗೆ? ಅದೊಂದು ಯೋಚನೆ ಅಷ್ಟೇ, ನೀವೇ ಹುಟ್ಟಿಸಿದ್ದು, ನಿಮಗದು ಇಷ್ಟ ಅನಿಸುತ್ತೆ, ಏನು ಸಮಸ್ಯೆ? ಅದೊಂದು ಯೋಚನೆ ಅಷ್ಟೇ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ವಾಸ್ತವತೆ ಸ್ಥಾನ ಕೊಟ್ಟರೆ ಅದು ನಿಮ್ಮನ್ನು ನಾಶ ಮಾಡುತ್ತೆ. ಅದೊಂದು ಯೋಚನೆ ಅಷ್ಟೇ ಅಲ್ವಾ? ಯೋಚನೆಯನ್ನು ನೀವೇ ಹುಟ್ಟಿಸಿದ್ದು ಅನ್ನೋದು ನಿಜಾನ ಅಲ್ವಾ? ನಿಮಗದರ ಬಗ್ಗೆ ಸಂಶಯ ಇರೋದು ಯಾಕೆ ಅಂದರೆ, ನೀವು ಯೋಚಿಸ್ತಾ ಇಲ್ಲ, ನಿಮಗೆ ಮಾನಸಿಕ ಲೂಸ್ ಮೋಷನ್ ಆಗ್ತಾ ಇದೆ. ಹೌದು, ಸುಮ್ಮನೆ ನಡೀತಾನೇ ಇದೆ. ಥಿಂಕಿಂಗ್ ಮೀನ್ಸ್, ದ ವರ್ಡ್ ಥಿಂಕಿಂಗ್ ಮೀನ್ಸ್ ಯು ಆರ್ ಎಕ್ಸರ್ಸೈಸಿಂಗ್ ಯುವರ್ ಥಾಟ್ ಪ್ರೋಸೆಸ್ ಕಾನ್ಷಿಯಸ್ಲಿ, ಇಸ್ನ್ಟ್ ಇಟ್? ಎಸ್. ಯೋಚಿಸೋದು ಅಂದರೆ ನಿಮ್ಮ ಮನಸ್ಸನ್ನು ಪ್ರಜ್ಞಾಪೂರ್ವಕವಾಗಿ ಬಳಸೋದು ಅಲ್ವಾ? ಆದರೆ ಈಗ ಅದು ಲೂಸ್ ಮೋಷನ್ನಲ್ಲಿದೆ, ಯಾವಾಗಲೂ ಸುರಿತಾನೇ ಇದೆ. ಇದರಲ್ಲಿ ನಕಾರಾತ್ಮಕ ಸಕಾರಾತ್ಮಕ ಅಂದರೆ ಏನು, ಅದು ಅರಿವಿಲ್ಲದೆ ಆಗ್ತಿದೆ. ಅದೇ ನಕಾರಾತ್ಮಕ ಯೋಚನೆ ಯಾವುದು ಅನ್ನೋದಲ್ಲ ವಿಷಯ. ದೆವ್ವದ ಬಗ್ಗೆ ಯೋಚಿಸಿದರೆ ನಕಾರಾತ್ಮಕ, ದೇವರ ಬಗ್ಗೆ ಯೋಚಿಸಿದರೆ ಸಕಾರಾತ್ಮಕ ಅಂತೇನಿಲ್ಲ. ಈಗ ನಡೀತಿರೋ ಅತ್ಯಂತ ನೆಗೆಟಿವ್ ವಿಷಯ ಅಂದರೆ ಅದು ಅರಿವಿಲ್ಲದೆ ಆಗ್ತಾ ಇರೋದು, ನಕಾರಾತ್ಮಕ ಅದು. ಮತ್ತು ನಾವು ನಕಾರಾತ್ಮಕ ಅಂದ್ಕೊಂಡ ಯೋಚನೆಗಳನ್ನು ನಿಲ್ಲಿಸೋದಕ್ಕೆ ಹೋಗಿ ಅದೆಷ್ಟೋ ಜನ ತಮ್ಮನ್ನು ನಾಶ ಮಾಡಿಕೊಂಡಿದ್ದಾರೆ. ಅವರು ಆ ಯೋಚನೆಗಳೊಂದಿಗೆ ಸೆಣೆಸಾಟ ಮಾಡ್ತಾರೆ. ನೀವೇ ಅದನ್ನು ಹುಟ್ಟಿಸಿ, ನೀವೇ ಅದರೊಂದಿಗೆ ಹೋರಾಡ್ತೀರಿ. ಅದು ನಿಮ್ಮ ಯೋಚನೆ. ಬೇಕಾದಾಗ ಅದನ್ನು ಬಿಡಿಸಿ ಮತ್ತೆ ಮಡಚಿಡೋ ಸಾಮರ್ಥ್ಯ ಇರಬೇಕು ಅಲ್ವಾ? ಬೇಕಾದಾಗ ಬಿಡಿಸಿ ಮಡಚಿಡೋದಕ್ಕೆ ಆಗಬೇಕು. ಆದರೆ ಈಗ ನಿಮ್ಮದೇ ನೆರಳು ಎಷ್ಟು ದೊಡ್ಡದಾಗಿದೆ ಅಂದರೆ ಅದರೊಂದಿಗೆ ಹೋರಾಡೋದಕ್ಕೆ ನೋಡ್ತೀರಿ. ನೀವು ಗೆದ್ದರೆ ನಿಮಗೆ ಹುಚ್ಚು ಹಿಡಿದಿದೆ ಅಷ್ಟೆ. ಯಾಕೆ ಅಂದರೆ ನಿಜ ಅಲ್ಲದೆ ಇರೋದರ ಜೊತೆ ನೀವು ಸೆಣಸಿ ಗೆದ್ದರೆ ನಿಮ್ಮ ತಲೆ ಕೆಟ್ಟಿದೆ ಅಂತ ಅರ್ಥ ಅಲ್ವಾ? ಹಾಗಾಗಿ ನೆಗೆಟಿವ್ ಮತ್ತು ಪಾಸಿಟಿವ್ ಯೋಚನೆ ಅಂತೇನಿಲ್ಲ, ಅದು ಪ್ರಜ್ಞಾಪೂರ್ವಕ ಯೋಚನೆ ಅಥವಾ ಲೂಸ್ ಮೋಷನ್ ಅಷ್ಟೇ. ಈಗ ಇದನ್ನು ನಿಲ್ಲಿಸೋದು ಹೇಗೆ? ಒಂದು ವೇಳೆ ನಿಮಗೆ ಲೂಸ್ ಮೋಷನ್ ಆಗಿದೆ ದೇಹದ್ದು, ಮೊದಲನೇ ವಿಷಯ, ಬೇರೆಲ್ಲ ಚಿಕಿತ್ಸೆ ಆಮೇಲೆ ಬರುತ್ತೆ, ಮಾಡೋ ಮೊದಲನೇ ವಿಷಯ ಕೆಟ್ಟ ಆಹಾರ ತಿನ್ನೋದನ್ನು ನಿಲ್ಲಿಸೋದು ಅಲ್ವಾ? ಏನೋ ಹೊಟ್ಟೆ ಹಾಳು ಮಾಡಿದೆ, ಮೊದಲು ಅದನ್ನು ಉಂಟು ಮಾಡಿದ ಆ ಕೆಟ್ಟ ಆಹಾರ ತಿನ್ನೋದನ್ನು ನಿಲ್ಲಿಸಿ. ಇದು ನೀವು ಮಾಡಬೇಕಾದ ಮೊದಲನೇ ವಿಷಯ. ಈಗ ಕೆಟ್ಟ ಆಹಾರ ಅಂದರೆ ಇಷ್ಟೆ, ನೀವು ಅಲ್ಲದೇ ಇರೋದರ ಜೊತೆ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಿ. ಈಗ ಯೋಚನೆಯನ್ನು ನಿಲ್ಲಿಸೋಕ್ಕಾಗಲ್ಲ, ಏನಾದರೂ ಮಾಡಿ, ಏನೇ ಮಂತ್ರ ಹೇಳಿ, ದೇವರ ಯೋಚನೆ ಮಾಡಿ, ಏನಾದರೂ ಮಾಡಿ, ನೀವು ಅಲ್ಲದೇ ಇರೋದರ ಜೊತೆ ನಿಮ್ಮನ್ನು ಗುರುತಿಸಿಕೊಂಡ ಆ ಕ್ಷಣ ಮನಸ್ಸನ್ನು ನಿಲ್ಲಿಸೋಕ್ಕಾಗಲ್ಲ.